ಪೇಸಿಎಂ ಅನ್ನೋ ಪ್ರತಿಭಟನೆ ಶುರು ಮಾಡಿದ ಆರಂಭದಿಂದಲೂ ಕೂಡ ಬಿಜೆಪಿ ಕೆಂಡ ಕಾರ್ತಾ ಇದೆ. 3 ದಿನಗಳಿಂದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಒಂದೊಂದು ಅಸ್ತ್ರಗಳನ್ನು ಬಿಡ್ತಾ ಇದ್ದಾರೆ. ಪೇಸಿಎಂ ಅಭಿಯಾನಕ್ಕೆ ವಿರುದ್ಧವಾಗಿ ಭ್ರಷ್ಟಾಚಾರದ ಹಲವು ಆರೋಪಗಳನ್ನು ಮಾಡಿ ಪುಸ್ತಕ ಹೊರಗಡೆ ತಂದರು. ಆಮೇಲೆ ಪೇ ಟು ಮೇಡಮ್ ಅಂತ ಹೇಳಿ ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸಿದ್ರು. ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕೆಂಡ ಕಾರ್ತಿದ್ದಾರೆ. ಯಾರ್ಯಾರು ಏನೇನು ಇವತ್ತು ಹೇಳಿದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಬಿ ಎಸ್ ಯಡಿಯೂರಪ್ಪ ಅವರು ಮಾತಾಡಿದ್ದಾರೆ, ಸಿದ್ದರಾಮಯ್ಯನಂಥವರು ಈ ರೀತಿ ಮಾಡೋದು ಶೋಭೆ ತರೋದಿಲ್ಲ, ವಿಧಾನಸಭೆಯಲ್ಲಿ ಏನೇ ಇದ್ರೂ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ, ಸುಮ್ಮನೆ 40% ಆರೋಪ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ನಿಮ್ಮ ಅತಿರೇಕದ ವರ್ತನೆಗೆ ಜನ ಛೀಮಾರಿ ಹಾಕೋ ಮುನ್ನ ಅದನ್ನು ನಿಲ್ಲಿಸ್ಬಿಡಿ. ಪಕ್ಷ ಧೂಳಿಪಟ ಆಗಿದೆ, ರಾಜ್ಯದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದೆ, ಈ ರೀತಿ ವರ್ತನೆಯಿಂದ ಅದನ್ನು ಕಳೆದುಕೊಳ್ತಾರೆ. 3 ತಲೆಮಾರಿಗೆ ಆಗುವಷ್ಟು ಆಸ್ತಿ ಮಾಡಿಕೊಂಡಿದ್ದನ್ನು ರಮೇಶ್ ಕುಮಾರ್ ಸ್ವತಃ ಹೇಳಿದ್ದಾರೆ. ಜನರ ತೆರಿಗೆ ಹಣ ಲೂಟಿ ಮಾಡಿದ್ದನ್ನು ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ. ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಇಳಿದಿದೆ ಅನ್ನೋದು ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ನಿಮ್ಮದೇ ಶೈಲಿಯಲ್ಲಿ ಉತ್ತರ ಕೊಡೋದಕ್ಕೆ ನಮಗೂ ಬರುತ್ತೆ, ಆದರೆ ನಾವು ನಿಮ್ಮ ಮಟ್ಟಕ್ಕೆ ಇಳಿದ ರಾಜಕಾರಣ ಮಾಡಲ್ಲ ಅಂತ ಬಿ ಎಸ್ ವೈ ಹೇಳಿದ್ದಾರೆ. ಯಾವ ರೀತಿ ಅಸಮಾಧಾನ ಹೊರಹಾಕಿದ್ದಾರೆ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನಂತವ್ರು ವಿರೋಧ ಪಕ್ಷದ ನಾಯಕರು ಇರುವಂತ ಸಂದರ್ಭದಲ್ಲಿ ಈ ರೀತಿ ಮಾಡುವಂತದ್ದು ಅವರು ಶೋಭೆ ತರುವಂತದ್ದಾರೆ. ವಿಧಾನಮಂಡಲದ ಒಳಗಡೆ ನಿಮ್ದೇನಾದ್ರು ಇದ್ದಲ್ಲಿ ಚರ್ಚೆ ಮಾಡೋಕ್ಕೆ ಸಂಪೂರ್ಣ ಅವಕಾಶ ಇತ್ತು. ಸುಮ್ಮನೆ 40% ಅಂತ ಆರೋಪವನ್ನು ಮಾಡಿ ಈ ರೀತಿಯ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಗೌರವಕ್ಕೆ ಧಕ್ಕೆ ಬರುತ್ತೆ ಹೊರತು ಬಸವರಾಜ ಬೊಮ್ಮಾಯಿ ಅವರಿಗಾಗಲಿ ಬೇರೆ ಯಾರಿಗೂ ಗೌರವ ಧಕ್ಕೆ ಬರೋದಿಲ್ಲ. ಇನ್ನಾದರೂ ಈ ರೀತಿಯ ಅತಿರೇಕದ ವರ್ತನೆ ನಿಮ್ದೇನಿದೆ, ಜನ ಚೀಮಾರಿ ಹಾಕೋ ಮುಂಚೆನೇ ಈ ಕೆಲಸವನ್ನು ಕೈಬಿಡಬೇಕು. ನಿಮ್ಮ ಪರಿಸ್ಥಿತಿ ಏನಾಗಿದೆ ಈಗ ಈ ದೇಶದಲ್ಲಿ? ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿದೆ. ನಮ್ಮ ಕಾಂಗ್ರೆಸ್ನವರು 3 ತಲೆಮಾರಿಗೆ ಆಗುವಷ್ಟು ಹಣವನ್ನು ಮಾಡಿಕೊಂಡಿದ್ದೇವೆ ಎಂದು ಮಾತನಾಡಿದ್ದಾರೆ. ಈ ಬಗ್ಗೆ ರಾಜ್ಯದ ಜನರು ಚರ್ಚೆ ಮಾಡಬೇಕು. ಸ್ವಾತಂತ್ರ್ಯ ಬಂದ ನಂತರ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಜನರ ತೆರಿಗೆ ಹಣವನ್ನು ಯಾವ ರೀತಿ ಲೂಟಿ ಮಾಡಿದ್ರು ಅನ್ನೋದಕ್ಕೆ ಒಬ್ಬ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ರಮೇಶ್ ಕುಮಾರ್ ಅವರೇನೆ ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ನಿಮ್ಮ ಅತಿರೇಕದ ಈ ರೀತಿಯ ವರ್ತನೆಗೆ ನಮಗೂ ಅದೇ ಭಾಷೆಯಲ್ಲಿ ಉತ್ತರ ಕೊಡೋಕೆ ಬರುತ್ತೆ, ಆದರೆ ನಾವು ಆ ಕೆಳಮಟ್ಟಕ್ಕೆ ಇಳಿಯೋಕೆ ಸಿದ್ಧ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.